ಕಳೆದ ಬಾರಿ ಎಂ ಪಿ ಎಲೆಕ್ಷನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿ ಒಂದ್ ರೀತಿ ಟಫ್ ಫೈಟ್ ಆಯ್ತು ಕಳೆದ ಬಾರಿ ಸೋಲ್ ಸೋಲನ್ ಈ ಬಾರಿ ಏನಾದ್ರೂ ಎಂ ಪಿ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ ಸಾಧಾರಣವಾಗಿ ಏನಂದ್ರೆ ಟಿವಿ ಮಾಧ್ಯಮದಲ್ಲಿ ಬ್ರಹ್ಮಾಂಡ ಕೂತ್ಕೊಂಡು ಆ ಅಭಾಂತವ ಟ್ರಿಗರ್ ಒನ್ ಟ್ರೋಲ್ ಆಗ್ಬಿಟ್ರೆ ಒಳ್ಳೇದು ಅಂತ ಕಾಯ್ತಿರ್ತೀರಾ ಇರ್ಲಿ ಆದ್ರೂ ಸಹ ನಾನು ಹೇಳೋದೇನು ನಿಖಿಲ್ ಕುಮಾರಸ್ವಾಮಿ ಒಳ್ಳೆಯ ಹುಡುಗ ಮೊದಲು ರ್ಯಾಶ್ ರಫ್ ಅಂಡ್ ಟಫ್ ಅಂತೆಲ್ಲ ಇದ್ದ ಮದುವೆ ಆದಮೇಲೆ ಜವಾಬ್ದಾರಿ ಬಂದ್ಬಿಡ್ತು ನಿಖಿಲ್ ಕುಮಾರಸ್ವಾಮಿಗೆ ಭಾಳ ಒಳ್ಳೆಯ ಹುಡುಗ ಆಗ್ಬಿಟ್ಟೆ ಇವತ್ತು ಸಂಸ್ಕಾರ ಚೆನ್ನಕತೆಯೇ ನಾನು ನಮ್ಮ ತಾತನ ಥರ ಇರಬೇಕು ಅನ್ನೋದು ಅವನಿಗೆ ಇವತ್ತು ಭಾಳ ಅನುಭವ ಪಟ್ಟಿದ್ದಾನೆ ಸೊ ಅದರಿಂದ ಏನಾಗಿದೆ ಸೋತವನೆಲ್ಲ ಯಾವಾಗಲೂ ಸೋತಕ್ಕೇನೆ ಅನ್ಕೋಬೇಡಿ ಫಸ್ಟ್ ಟೈಮ್ ಯಾರು ಗೆಲ್ತಾನೋ ಜೀವನ ಪೂರ್ತಿ ಸೋಲ್ತಾನೆ ಯಾರು ಯಾವತ್ತು ಸೋಲ್ತಾ ಇರ್ತಾನೋ ಒಂದು ಸಲ ಗೆದ್ದು ತೋರಿಸಿದ್ರೆ ವ್ಯವಸ್ಥೆ ಆಗುತ್ತೆ ಸೊ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯದ ಯೋಗ ಭಾಳ ಚೆನ್ನಾಗಿದೆ ಮುಂದಿನ ದಿವಸಗಳಲ್ಲಿ ಖಂಡಿತ ಅವನಿಗೆ ಎಂ ಪಿದಾಗದೇ ಇದ್ರ ಪಕ್ಷದಲ್ಲಿ ಅಥವಾ ಎಮ್ ಎಲ್ ಎದಾಗದೇ ಇರೋ ಪಕ್ಷದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಗೌರವ ತನಗೆ ಸಿಗೋದು ಗ್ಯಾರಂಟಿ ಅಂತ ಶತಸಿದ್ಧ ಬರೆದಿಟ್ಕೋ ಅವರ ತಾತನ ಕಾಲಕ್ಕೆ ಅವನು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗೋದು ತಾತ ನೋಡೇ ನೋಡ್ತಾರೆ ಅಂತ ಇದೆ ಅವ್ರು ಯಾಕೆಂದರೆ ಮೂರು ತಲೆಮಾರು ಒಂದು ಸಂಸ್ಕಾರ ಕಲ್ತಿದ್ದಾರೆ ಇವತ್ತು ದೇವೇಗೌಡರ ಕುಟುಂಬದಲ್ಲಿ ಒಂದೇ ಒಂದು ವಿಶೇಷ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಒಂದು ವಿಚಾರ ಇಡೀ ಜಗತ್ತಿನೇನೆ ಅಂದರೆ ಇವತ್ತವರೆಗೂ ಮಾಧ್ಯಮದಲ್ಲಾಗಲಿ ಅಥವಾ ಯಾವ ಕಾಲಕ್ಕೂ ಹೊರಭಾಗದಲ್ಲಾಗಲಿ ಯಾರ ಮುಂದೆನೂ ಅವರು ದುರಾಂಕಾರ ತೋರಿಸಿಲ್ಲ ಮನುಷ್ಯರ ಮುಂದೆ ಗೌರವದಿಂದ ಮಾಡ್ಕೊಂಡಿದ್ದಾರೆ ಗುರುಗಳು ಬಂದರೆ ಆಧರಿಸಿದ್ದಾರೆ ಎಲ್ಲ ಕಾಲಕ್ಕೂ ಇವತ್ತವರೆಗೂ ನೀನು ರಾಜ್ಕುಮಾರ್ ಕುಟುಂಬದವ್ರು ನೋಡು ಯಾರು ಕಾಲ್ ಮೇಲೆ ಕಾಲಕೊಂಡು ಕೂತ್ಕೊಂಡು ಅಗೌರವದಿಂದ ಇಂಟ್ರ್ಯೂಗಳು ಮಾಡಿದ್ದು ನಾನು ಇದುವರೆ ತನಕ ಜನ್ಮದಲ್ಲಿ ನೋಡಿಲ್ಲ ಗೌರವದಿಂದ ಮಾತಾಡಿದಾರೆ ಎಲ್ಲರೂ ಈಗ ಹುಚ್ಚಾಪಟ್ಟೆ ಪುಟ್ಕೋಸಿ ಒಂದು ಪಿಚ್ಚರ್ ಮಾಡಿದವನಲ್ಲ ಬಂದು ಕಾಲ್ ಮೇಲೆ ಕಾಲಕ್ಕೊಂಡು ಈಗೇನು ಹೊಲತ್ತು ಆ ಹುಡುಗಿರಿಗಾಗಲಿ ಹುಡುಗನಿಗಾಗಲಿ ದಿಮಾಗ್ಗಳಾಗಲಿ ಫಿಲ್ಮ್ ಅವರು ಅಂತ ಕೆಲವರು ಹೊಂತ್ಯ ಅದೇ ರಾಜ್ಕುಮಾರ್ ಕುಟುಂಬದಲ್ಲಿ ಯಾಕೆ ಆ ವಿಚಾರ ಹೇಳಿದೆ ದೊಡ್ಡ ಮನೆ ದೊಡ್ಡ ಮನೆ ಅಂತೀರಾ ದೊಡ್ಡ ಮನೆ ಸಂಸ್ಕಾರನ ಕಲ್ತ್ಕೊಳ್ಳಿ ಅದೇ ರೀತಿ ದೇವೇಗೌಡರು ದೇವೇಗೌಡರು ಅಂತ ಎಲ್ಲ ಆಡ್ಕೊತೀರಾ ಒಂದು ಪ್ರೈಮ್ ಮಿನಿಸ್ಟ್ರ್ ಆಗಬೇಕು ಕರ್ನಾಟಕದಿಂದ ಅಂದರೆ ಕರ್ನಾಟಕದೂ ಒಂದು ಪ್ರೈಮ್ ಮಿನಿಸ್ಟ್ರ್ ಆದರು ಅಂತ ಎಷ್ಟು ಹೆಮ್ಮೆ ಅಂದರೆ ಕರ್ನಾಟಕ ಸಂತೋಷ ಪಡಬೇಕು ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಈ ತಾನೇ ಆಗಿರತಕ್ಕಂಥ ವ್ಯವಸ್ಥೆಗೂ ನಾವು ಒಂದು ಪ್ರಧಾನಮಂತ್ರಿ ರೈತಾಭ್ಯ ಕುಟುಂಬದಿಂದ ಅವರು ಪ್ರಧಾನಮಂತ್ರಿ ಆದರೆ ಯೋಗ ಅದು ಆಗ ಎನ್ ಟಿ ರಾಮರಾವ್ ಬೇಡ ಅಂದರು ವಿ ಪಿ ಸಿಂಗ್ ಬೇಡ ಅಂದರು ಎಲ್ಲರೂ ಸೇರಿಬಿಟ್ಟು ಅಲ್ಲಿ ಆವಾಗ ಏನು ಮಾಡಿದ್ರು ಜೋಶಿ ವಿಶೇಷವಾಗಿ ನೀವು ಮಾಡ್ಕೊಳ್ಳಿ ನಾನು ಯಾವಾಗಲೂ ನಾಲ್ಕೈದು ಸರಿ ಆಗಿಬಿಟ್ಟಿದ್ದೀನಿ ನಾನು ಇಪ್ಪತ್ತೈದು ವರ್ಷ ಚೀಫ್ ಆಗಿದ್ದೆ ಇರಲಿ ದೇವೇಗೌಡ ಹುನ್ಕೋಹಿ ಕರೆದೇದು ಹೇಳಿ ಅವತ್ತೆಲ್ಲರೂ ಪ್ರೋತ್ಸಾಹ ಕೊಟ್ಟು ಚಂದ್ರಶೇಖರ್ ಇದ್ದಾಗ ಇವರೆಲ್ಲ ಸೇರ್ಕೊಂಡು ಮಾಡಿಕೊಂಡ್ರು ಆವಾಗ ದೇವೇಗೌಡರು ಪ್ರೈಮ್ ಮಿನಿಸ್ಟ್ರ್ ಆದರು ನೋಡಿ ಒಂದು ದಿವಸ ಆಗಲಿ ಪ್ರೈಮ್ ಮಿನಿಸ್ಟ್ರೇ ಅರ್ಧ ದಿವಸ ಆಗಲಿ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟ್ರೆ ಒಂದು ಪೋಸ್ಟ್ ಅಂತ ಬಂದಾಗ ಇಷ್ಟು ತಿಂಗಳುಗಳಾದರೂ ಅಂದಾಗ ಇದ್ದಾಗ ಅವರು ಪ್ರಧಾನಮಂತ್ರಿ ಆದರು ಅದಕ್ಕೆ ನಮ್ಮ ಕುಟುಂಬದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದರೂ ಅಂತ ಒಂದು ಹೆಮ್ಮೆಪಟ್ಟು ಆ ಕುಟುಂಬ ಗೌರವ ಇವತ್ತಿಗೂ ಗುರುಗಳನ್ನ ಶೃಂಗೇರಿ ನಂಬಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಪೂಜೆ ಪುನಸ್ಕಾರ ಮಾಡಿಸಿದ್ದಾರೆ ಅದೇ ರೀತಿ ದೇ ರೇವಡನ್ ಮಗನಿಗೂ ಸಂಸ್ಕಾರಗಳನ್ನ ಹೇಳ್ಕೊಟ್ಟಿದ್ದಾರೆ ಸೊ ಎಲ್ಲ ವಿಚಾರ ಇಷ್ಟೇ ಅವರಲ್ಲಿ ಸಂಸ್ಕಾರ ಇದೆ ಎಲ್ಲಿ ಸಂಸ್ಕಾರ ಇರುತ್ತೋ ಇವತ್ತಲ್ಲ ನಾಳೆ ಜಯ ಉಂಟು ಸೊ ಅವ್ನಿಗೆ ಈ ಸಲ ಎಂ ಪಿ ಸೀಟ್ಗೆ ಅವಕಾಶಗಳು ಜಾಸ್ತಿ ಇದೆ ಅವ್ರ ಮೇಲೆ ಇನ್ನೊಂದು ತಮಾಷೆ ಏನು ಗೊತ್ತಾ ಎಂ ಪಿ ಸೀಟು ನೀನು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತಿಲ್ಲ ಅವರಲ್ಲೂ ಒಂದು ಎಂ ಪಿ ಸೀಟ್ನ ಸುಮ್ಮನೆ ಫೋನ್ ಮಾಡಿಬಿಟ್ಟು ಅವ್ನಿಗೆ ಯಾವಾದ್ರು ರಾಜ್ಯಸಭೆಗೆ ಮಾಡಿಸ್ಬಿಡಪ್ಪ ಅಂತ ಹೇಳ್ಬೋದಾಗಿತ್ತಲ್ಲ ಅವ್ರ ಪಕ್ಷದಿಂದ ಮಾಡ್ಬೇನಿಲ್ಲ ಯಾಕೆಂದರೆ ಅವರು ಹಿಂಗಾಗ್ಲಿ ಅನ್ನೋ ಯೋಚನೆ ತಾತನಗಿದೆ ಮೊಮ್ಮಗನ ಮೇಲೆ ತುಂಬ ಆಸೆ ಇದೆ ಖಂಡಿತ ಆಗುತ್ತೆ ಯೋಚನೆ ಇಲ್ಲ ಒಳ್ಳೇದಾಗಲಿ ಆ ಕುಟುಂಬಕ್ಕೆ ಎಲ್ಲ ಜನತೆಗೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳ್ತೇನೆ